ಆತ್ಮೀಯ ವೀಕ್ಷಕರೇ ಲಯನ್ ಟಿವಿಗೆ ಸ್ವಾಗತ. ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾದ ಅತಿಕ್ರಮಣಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಮತ್ತು ಚೀನಾದ ನಡುವೆ ಮುಸುಕಿನ ಗುದ್ದಾಟ ನಡೆಯುತ್ತಿದ್ದು ಈ ನಡುವೆ ಕರೋನಾ ವಿಚಾರದಲ್ಲಿ ಚೀನಾದ ವಿರುದ್ಧ ಕಿಡಿಕಾರುತ್ತಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ ಚೀನಾವನ್ನು ಸರ್ವನಾಶ ಮಾಡ್ತೇನೆ ಅಂತ ಘರ್ಜನೆ ಮಾಡಿದ್ರು. ಆದರೆ ಇದೀಗ ಅಮೆರಿಕದ ಈ ಯುದ್ಧೋನ್ಮಾದಕ್ಕೆ ಪ್ರತಿಯಾಗಿ ಚೀನಾ ಕೂಡ ಖಡಕ್ ಎಚ್ಚರಿಕೆಯನ್ನು ರವಾನೆ ಮಾಡಿದೆ. ಅಷ್ಟಕ್ಕೂ ಅಮೆರಿಕ ಅಧ್ಯಕ್ಷರ ಹೇಳಿಕೆಗೆ ಪ್ರತಿಯಾಗಿ ಚೀನಾ ಅಧ್ಯಕ್ಷ ಜಿಂಗ್ಪಿಂಗ್ ಹೇಳಿದ್ದೇನು, ಜಗತ್ತು ಮತ್ತೊಂದು ಮಹಾಸಮರಕ್ಕೆ ಸಾಕ್ಷಿಯಾಗುತ್ತಾ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ, ಬನ್ನಿ. ವೀಕ್ಷಕರೇ, ಒಂದೆಡೆಯಿಂದ ಅಜರ್ಬೈಜಾನ್ ಮತ್ತು ಆರ್ಮೇನಿಯಾ ನಡುವೆ ಸಂಘರ್ಷ ನಡೀತಾ ಇದ್ರೆ ಮತ್ತೊಂದು ಕಡೆಯಿಂದ ಭಾರತ ಹಾಗೂ ಅಮೆರಿಕದ ವಿರುದ್ಧ ಚೀನಾ ಕತ್ತಿಮಸೆಯೋಕೆ ಆರಂಭಿಸಿದೆ. ಇನ್ನು ನಿನ್ನೆ ಚುನಾವಣಾ ಪ್ರಚಾರದ ಅಮಲಿನಲ್ಲಿ ಇರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ನನಗೆ ಅಮೆರಿಕದ ಜನತೆ ಇನ್ನೊಂದು ಅವಕಾಶ ಕೊಟ್ಟರೆ ಕರೋನಾ ಸೃಷ್ಟಿಕರ್ತ ಚೀನಾವನ್ನೇ ಸರ್ವನಾಶ ಮಾಡುತ್ತೇನೆ ಎಂದು ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಿದ್ರು. ಆದರೆ ಇದೀಗ ಅದಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿರುವ ಚೀನಾ ಅಧ್ಯಕ್ಷ ಜಿಂಗ್ಪಿಂಗ್ ಯುದ್ಧಕ್ಕೆ ಚೀನಾ ಹೆದರುವುದಿಲ್ಲ ಹಾಗೂ ತಮ್ಮ ಸಾರ್ವಭೌಮತೆ, ಭದ್ರತೆ ಹಾಗೂ ಅಭಿವೃದ್ಧಿ ಹಿತಾಸಕ್ತಿಗಳಿಗೆ ಕುಂದು ಕೊರತೆಯಾಗಲು ನಾವು ಬಿಡೋದಿಲ್ಲ, ಅಮೆರಿಕವನ್ನು ಎದುರಿಸಲು ಚೀನಾ ಸರ್ವ ಸನ್ನದ್ಧವಾಗಿದೆ ಎಂದು ಹಿರಿಯನ್ನ ಅಮೆರಿಕಾಗೆ ಬಹಿರಂಗ ಸವಾಲು ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಅಮೆರಿಕದ ಯಾವುದೇ ರೀತಿಯ ಏಕಪಕ್ಷೀಯತೆ ಹಾಗೂ ಏಕಸ್ವಾಮ್ಯ ಪೀಡನೆಯು ಯಶಸ್ವಿಯಾಗುವುದಿಲ್ಲ, ಅದು ಖಂಡಿತವಾಗಿಯೂ ವಿಫಲವಾಗುತ್ತೆ ಎಂದು ರಾಜಧಾನಿ ಬೀಜಿಂಗ್ನ ಗ್ರೇಟ್ ಹಾಲ್ ಆಫ್ ಪೀಪಲ್ನಲ್ಲಿ ಮಾಡಿದ ಭಾಷಣದಲ್ಲಿ ಜಿಂಗ್ಪಿಂಗ್ ಅಮೆರಿಕ ಅಧ್ಯಕ್ಷರ ಈ ನಡೆಯ ವಿರುದ್ಧ ಕಿಡಿಕಾರಿದ್ದಾರೆ. ಸ್ನೇಹಿತರೆ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಒಂದು ಅಂಶ ಏನಂದ್ರೆ, ಒಂದು ವೇಳೆ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರಗಳಾದ ಅಮೆರಿಕ ಮತ್ತು ಚೀನಾದ ನಡುವೆ ಯುದ್ಧ ಸಂಭವಿಸಿದ್ರೆ ಇಡೀ ಜಗತ್ತು ವಿನಾಶದ ಅಂಚಿಗೆ ತಲುಪುವುದು ಗ್ಯಾರಂಟಿ. ಯಾಕಂದ್ರೆ ಈ ಎರಡು ದೇಶಗಳು ಬಹುತೇಕ ಸಮರ್ಥವಾಗಿದ್ದು ಪರಮಾಣು ಶಕ್ತಿಯನ್ನು ಕೂಡ ಹೊಂದಿವೆ. ಅಷ್ಟೇ ಅಲ್ಲದೆ ಈ ಎರಡು ರಾಷ್ಟ್ರಗಳ ಪರ ವಿರೋಧ ಇನ್ನು ಅನೇಕ ರಾಷ್ಟ್ರಗಳು ನಿಲ್ಲುವ ಸಾಧ್ಯತೆ ಹೆಚ್ಚಿದ್ದು ಇಡೀ ಜಗತ್ತೇ ಸ್ಮಶಾನ ಸದೃಶವಾಗುವ ಸಾಧ್ಯತೆ ಇದೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಕೂಡ ಈ ಯುದ್ಧದ ತೀವ್ರತೆ ಹಾಗೂ ಸಾಧ್ಯತೆ ಬಾಧ್ಯತೆಯ ಬಗ್ಗೆ ಅರಿವಿದೆ. ಆದರೆ ಅಮೆರಿಕದ ಚುಕ್ಕಾಣಿಯನ್ನು ಹೇಗಾದರೂ ಮಾಡಿ ಮತ್ತೊಮ್ಮೆ ಹಿಡಿಯಬೇಕು ಅನ್ನೋ ಮಹತ್ವಾಕಾಂಕ್ಷೆ ಹೊತ್ತು ಅಮೆರಿಕನ್ನರ ಮತವನ್ನು ತನ್ನತ್ತ ಸೆಳೆಯಲು, ಅಂದರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಚುನಾವಣಾ ಗಿಮಿಕ್ಕಾಗಿ ಮಾತ್ರ ಟ್ರಂಪ್ ಈ ಮಾತನ್ನು ಹೇಳ್ತಾ ಇದ್ದಾರೆ ಹೊರತು, ಟ್ರಂಪ್ ಇನ್ನು ಎರಡು ಬಾರಿ ಗೆದ್ದು ಬಂದರೂ ಕೂಡ ಚೀನಾದ ವಿರುದ್ಧ ಯುದ್ಧ ನಡೆಸೋದು ಡೌಟ್ ಅನ್ನೋದು ನಮ್ಮ ಅಭಿಪ್ರಾಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಕ್ಷಣ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ನೇರ, ನಿಖರ ಹಾಗೂ ವಸ್ತುನಿಷ್ಠ ವರದಿಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.